ಹಲೋ ಎಷ್ಟ್ ಟ್ರೈ ಮಾಡ್ತಿರೋ ನೀವೆಲ್ಲ ಯಾಕೋ ಹಂಗ್ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀರಿ ಆ ಅಪ್ಪಾಜಿ ಅವರೇ ನಮಸ್ಕಾರ ಅಪ್ಪಾಜಿ ತಮ್ಮ ಪಾದಾರ ವಿಂದಗಳಿಗೆ ಅನಂತ ಅನಂತ ನಮಸ್ಕಾರಗಳು ನಿನ್ನ ಪಾದಾರ ವಿಂದುಗಳಿಗೆ ಅನಂತ ಅನಂತ ನಮಸ್ಕಾರಗಳು ಅಪ್ಪಾಜಿ ತಾವು ನಮಗೆ ಈ ಮಾತಲ್ಲ ತಾವು ತಿಳಿದಿರೋರು ತಮ್ಮ ಪಾದಾರ ವಿಂದಗಳಿಗೆ ತುಂಬಾ ನಮಸ್ಕಾರಗಳು ತಮ್ಮ ಫಾಲೋವರ್ ನಾನು ಸುಮಾರು ದಿವಸಗಳಿಂದ ತಮಗೆ ನಾನು ಟ್ರೈ ಮಾಡ್ತಾ ಇದೀನಿ ಇವತ್ತು ಸಿಕ್ಬಿಡ್ತು ನನ್ನ ಜನ್ಮ ಪಾವನ ಪುಣ್ಯ ಆಗೋಯ್ತು ಕಾವೇರಿಲಿ ನಿಮ್ಮಿಂದಷ್ಟು ನನಗೆ ಪುಣ್ಯ ಆಗೋಯ್ತು ಅಪ್ಪಾಜಿ ಅಪ್ಪಾಜಿ ಅವರು ಮಾತಾಡ್ತಲ್ಲ ಯಾಕೋ ಯಾರ ಅಪ್ಪಾಜಿ ಯಾರು ಏನು ಇದು ನೀನು ನಾನು ಗುರುಗಳು ಬೈತೀರಿ ಅದಕ್ಕೆ ನಾನು ಅಪ್ಪಾಜಿ ಅವರ ಹತ್ರ ಅಪ್ಪಾಜಿ ಮತ್ತೆ ಅಪ್ಪಾಜಿ ಅಂದ್ರೆ ಹಿಡಿತೀನಿ ಹಿಡ್ತೀನಿ ಫೋನ್ ಏಯ್ ಬಡಿ ಅಪ್ಪಾಜಿ ದಯ್ವಿಟ್ಟು ಅಂತೇಳಿ ಅಹವ್ರ ಹತ್ರ ಹಾ ಮಾತಾಡು ಹಾ ಅಪ್ಪಾಜಿ ತಮ್ ಜೊತೆ ಮಾತಾಡಿ ನನ್ಗೆ ತುಂಬಾ ಅಲ್ಲೋ ಮತ್ತೆ ಅಪ್ಪಾಜಿ ಇಡು ಫೋನ್ ಇಲ್ಲ ಅವ್ರ ಹಾ ಆ ನಾನು ತಮ್ ಜೊತೆ ಮಾತಾಡಿ ತುಂಬಾ ನನ್ಗೆ ಖುಷಿ ಆಗಿದೆ ಹ್ಮ್ ತುಂಬಾ ಇದಾಗಿದೆ ನನ್ನ ಪಕ್ಕ ಮಾಡ್ಕೊಳ್ಳ ಅವರ ಹತ್ರ ಅವರೆ ಹ್ಮ್ ಮತ್ತೆ ಅವರೇ ಕಾಯಿ ಅವರೇ ಕಾಯಿ ಯಾವ್ದು ನಿಂದು ಯಾವ ನಿಂದು ನಂದು ಮಂಡ್ಯ ಜಿಲ್ಲೆ ಕಲ್ಕುಣಿ ಗ್ರಾಮ ಇನ್ನೊಂದ್ಸಲ ಗುರುಗಳೇ ಅವರೇ ಅಪ್ಪಾಜಿ ನೀನು ಅಹೋರಾತ್ರ ಅಂತ ಸಿಂಗ್ಯುಲರ್ ಆಗಿ ಮಾತಾಡಿಸ್ತೀನಿ ನಿನ್ ಕೈಲಿ ನಿನ್ನ ಅಹೋರಾತ್ರ ಬಾರ ಹೋಗೋ ಅನ್ನೋವರೆಗೂ ಮಾತಾಡಲ್ಲ ಮತ್ತೆ ನೋಡೋದು ಸರಿಯಾಗಿ ದಾರಿಗೆ ಬಂದ್ರೆ ಸರಿ ಇವೆಲ್ಲ ಬಿಟ್ಬಿಡು ಅವು ಮಾನ ಮರ್ಯಾದೆಗಳೆಲ್ಲ ಬಿಟ್ಬಿಡು ಅಹೋರಾತ್ರ ಅಂತ ಹೇಳಿ ಮಾತಾಡು ಹಾ ಹಾವೋರಾತ್ರ ನನ್ನ ಪರಿಚಯ ಮಾಡ್ಕೋತೀನಿ ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಕುಣಿ ಗ್ರಾಮದಿಂದ ಮಾತಾಡ್ತಾ ಇರೋದು ನನ್ನ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು ನನ್ನ ಧರ್ಮ ಪತ್ನಿ ಹೆಸರು ಮಂಗಳ ಗೌರಿ ಅಂತವರು ಸಿಕ್ಬಿಟ್ಟಿದಾರಲ್ಲ ಯಾಕೋ ದೇವರು ಹಾಕೋಣ ಹೌದಾತ್ರ ಬಹು ವಚನ ಉಪಯೋಗಿಸ್ತಾ ಇದ್ದೆ ಅವರ ಹತ್ರ ನನ್ನ ವಂಶೋದ್ದಾರಕ ಪ್ರಣಮ್ ಅಂತ ಹೇಳ್ಬಿಟ್ಟು ಅವನಿಗೆ ಮನೆ ದೇವರ ಹೆಸರು ಪದ್ಮನಾಭ ಅಂತ ಇಟ್ಟಿದೀನಿ ನನ್ನ ಇನ್ನೊಂದು ಮನೆಗೆ ಹೋಗಿ ಜ್ಯೋತಿ ಬೆಳಗಂತ ಅಂತ ನನ್ನ ಮಗಳು ಅವಳ ಹೆಸರು ರೋಚನಾ ಅಂತ ಅವಳಿಗೆ ದೇವರ ಬಂದು ಪದ್ಮಾವತಿ ಅಂತ ಇಟ್ಟಿದೀನಿ ಅವರ ಹತ್ರ ಗುರುಗಳೇ ಸಾರಿ ಅವರ ಹತ್ರ ನನಗೆ ತುಂಬಾ ಇದಾಗ್ತಾ ಇದೆ ನಾನು ಏನಂತ ಕರಿಬೇಕು ಕನ್ಫ್ಯೂಸ್ ಏನಿಲ್ಲ ತಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು ತುಂಬಾ ಬಯಕೆ ನನಗೆ ನೀವು ಮಾತಾಡೋದು ಬೈಯೋದು ನಮ್ಗೆ ಆಶೀರ್ವಾದ ಎಲ್ಲ ಅವ್ರಿ ಅವ್ರೆ ಹತ್ರ ಅವ್ರೆ ನೀವು ಹಾ ನಾನು ನನಗೆ ಬೈದಿದ್ದು ಅಂತ ಹೇಳ್ತಾಯ ನಿಮ್ದು ಎಲ್ಲ ನೀವು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವ್ರದೆಲ್ಲ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ನೀವು ಎಲ್ಲ ಇದು ಮಾತಾಡ್ತಾ ಇರ್ತೀರಿ ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇರ್ತೀರಿ ಇದು ಮಾಡ್ತಾ ಇರ್ತೀರಿ ನಾನು ಡೈರೆಕ್ಟ್ ಫಾರ್ವರ್ಡ್ ತಾವುಗಳು ಬರೋ ಇವೆಲ್ಲ ಬೇಡವೋ ನಂದು ಏನಿಲ್ಲ ನಿಮ್ಮನ್ನ ಮಾತಾಡಬೇಕು ನಿಮ್ ಆರೋಗ್ಯ ಬಗ್ಗೆ ಕೇಳ್ಬೇಕು ಅಂತಿದೆ ತಾವು ಆರೋಗ್ಯವಾಗಿದ್ದೀರಿ ಅನ್ಕೋತೀನಿ ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಯ್ತಂತೆ ಅವನು ಹಾಸ್ಪಿಟಲ್ ಸೇರಿದಂತೆ ಅವನಿಗೆ ಕೈ ಮುರಿದಂತೆ ಒಂದು ಅವನ ಸ್ನೇಹಿತ ಒಬ್ಬ ಹೋದಂತೆ ನೋಡಿದ ಕ್ಷೇಮ ವಿಚಾರಿಸಿಕೊಳ್ಳೆ ಬಂದಿದೀನಿ ಏನಾಯ್ತೋ ಅಂತ ಕೇಳಿದ್ನಂತೆ ಅವನು ಇಂಟ್ರೆಸ್ಟ್ ಇಂದ ಹಿಂಗ್ ಬರ್ತಾ ಇದ್ದೆ ಲಾರಿ ಬಂದು ಗುದ್ದು ಬಿಡ್ತು ಅಲ್ಲಿ ಯಾರು ಇರ್ಲಿಲ್ಲ ಸ್ವಲ್ಪೊತ್ ಆದ್ಮೇಲೆ ಇನ್ನೊಬ್ರು ಬಂದು ಎತ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಹಾಕಿದಾರೆ ಅಂತ ಒಂದು ಕತೆ ಹೇಳದ್ನಂತೆ ಅರ್ಧ ಗಂಟೆ ಮತ್ತೆ ಸ್ವಲ್ಪ ಇನ್ನೊಬ್ಬ ಬಂದಂತೆ ಅವ್ನ್ ಏನೋ ಹೆಂಗಾಗೋಯ್ತಲ್ಲೋ ನಿನ್ಗೆ ಹಿಂಗಾಗೋಯ್ತಲ್ಲಪ್ಪ ಯಾಕೋ ಹಿಂಗಾದ ಮತ್ತೆ ಅವನಿಗೂ ಸ್ವಲ್ಪ ಕಷ್ಟಪಟ್ಟು ಕತೆ ಹೇಳದ್ ಹಿಂಗಿಂಗಾಯ್ತು ಹಂಗೆ ನೂರ್ ಜನ ಬಂದ್ರೆ ನೂರ್ ಜನಕ್ಕೂ ಕತೆ ಹೇಳಿ ಅವನು ಆಕ್ಸಿಡೆಂಟ್ ಗಿಂತ ಜಾಸ್ತಿ ವಿಕಾರ ಆಗ್ಬಿಟ್ನಂತೆ ಹಂಗೆ ಏನು ವಿಡಿಯೋ ನೋಡೋದಕ್ಕೆ ಗೊತ್ತಾಗಲ್ಲ ಇನ್ ಚೆನ್ನಾಗಿರ್ತಾನ ಇಲ್ಲೋ ಅಂತ ಮತ್ತೆ ಒಂದು ಫೋನ್ ಮಾಡಿದ್ರೆ ನೀನ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳುದು ಬೇಕೋ ಇವೆಲ್ಲ ಇಲ್ಲ ನೀನ್ ನಿನಗೆ ಮಾತಾಡಕ್ ಬರಲ್ಲ ಬಿಟ್ಬಿಡು ನಿನಗೆ ನೀನು ನಿನಗೆ ಏನು ಅಂತ ಗೊತ್ತಿಲ್ಲದಿರೋ ಅಷ್ಟು ಒಳ್ಳೆ ಮನುಷ್ಯ ನೀನು ಅದಕ್ಕೆ ನೀನ್ ಫೋನ್ ಎತ್ತಿದ್ದು ನೀನು ಮನಸ್ಸನ್ನ ಗೆದ್ದಿದ್ಯೋ ನೀನು ಮಾನವನ್ನ ಗೆದ್ದಿದೀಯ ನೀನು ನೀನ್ ನಿನ್ನ ಪತ್ನಿ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ನೋ ನೀನು ಆಕೆಗಿಂತ ಒಳ್ಳೆಯವ್ರು ನಿನ್ ಪಾಪ ನಿನ್ನ ಈ ಮುಗ್ಧತೆಗ ನೋಡಿ ಫೋನ್ ಎತ್ತಿದ್ದು ನಿನ್ನಲ್ಲಿ ತುಂಬಾ ಒಳ್ಳೆ ತಂದೆ ನೀನು ತುಂಬಾ ಒಳ್ಳೆ ಗಂಡ ನೀನು ತುಂಬಾ ಒಳ್ಳೆ ಮಗ ನೀನು ನೀನ್ ನಿನ್ ಜೀವನದಲ್ಲಿ ಒಂದು ಮಿಸ್ಟೇಕ್ ಏನು ಇಲ್ಲಪ್ಪ ಆದರೆ ಸಾಂಸಾರಿಕ ಬಂಧನಗಳು ನಿನ್ಗೆ ಚಾಲೆಂಜ್ ಆಗಿ ಕೂತಿದೆ ಸಾಲ ಎಷ್ಟಿದೆ ಅವರತ್ರ ಇದೆ ನನಗೆ ಈಗ ಬಿಲ್ಡಿಂಗ್ ಎಲ್ಲ ಮಾಡಿದೆ ನನಗೆ ಅವರ ಹತ್ರ ನನಗೆ ಒಂದು ಇಪ್ಪತ್ತು ಲಕ್ಷದವರೆಗೂ ಸಾಲ ಇದೆ ಅವರ ಹತ್ರ ನಿನ್ನ ಹೆಂಡತಿ ಬೇಡ ನಾವು ಇರೋದ್ರಲ್ಲಿ ಸುಖವಾಗಿರೋಣ ಸಾಲಗಳು ಅಂತ ಹೇಳಿಲ್ಲ ಹೌದು ಹೇಳಿದ್ರು ಸತ್ಯ ನೀನು ಈ ದುರಹಂಕಾರದ ಕೆಲಸ ಮಾಡಿದ್ದೆ ನೀನ್ ಸಾಲ ಮಾಡಿದ್ದು ಏನ್ ಬೇಕಾಗಿತ್ತು ಎಲ್ಲಿ ಕಟ್ಟು ಅವರ ಹತ್ರ ನಾನು ಬನ್ನೂರ್ಲಿ ಬಿಲ್ಡಿಂಗ್ ಮಾಡಿದ್ದೀನಿ ಮಾಡಿದ ಎಷ್ಟು ತರ್ಟಿ ನಾನ್ ಮಾಡಿರೋದು ಫಾರ್ಟಿ ಸೆವೆನ್ ಬೈ ತರ್ಟಿ ಫೈವ್ ಓಕೆ ಓಕೆ ಅದನ್ನ ನೀನು ಗಂಭೀರವಾಗಿ ಬಿಲ್ಡಿಂಗ್ ಕಟ್ಟಿದೀಯ ಬಾಡಿಗೆ ಅಂಗಡಿಗಳು ಅಂತ ಹೌದು ಅವರ ಹತ್ರ ಓಕೆ ಬಾಡಿಗೆ ಎಷ್ಟು ಬರುತ್ತೆ ಅವ್ರ ಹತ್ರ ಬಿಲ್ಡಿಂಗ್ ಕಟ್ಟು ಲಾಕ್ ಡೌನ್ ಹಿಂದೆ ನಾನ್ ಕಟ್ಟಿರೋದು ಎಂಟು ತಿಂಗಳಿಂದ ಬಾಡಿಗೆ ಬರುತ್ತಿಲ್ಲ ಯಾರು ಯಾರು ಜೀವನನ ತುಂಬಾ ಪ್ಲಾನ್ ಮಾಡ್ತೀಯಲ್ಲ ನೀನು ಯಾರು ಹೇಳ್ಕೊಟ್ರು ನಿಂಗೆ ಸಾಲ ಮಾಡಿ ಮನೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಂತದ್ದೇನು ಅರ್ಜೆಂಟ್ ಒಂದೊಂದ್ ನಿನ್ನ ಹತ್ರ ಇರೋ ಹಣದಲ್ಲಿ ಒಂದ್ ಅಂಗಡಿ ಕಟ್ಟಿ ಮತ್ತೆ ಮತ್ತೆ ಹಣ ಬಂದ್ಮೇಲೆ ಇನ್ನೊಂದ್ ಅಂಗಡಿ ಕಟ್ಟಿ ಹಂಗ್ ಬೆಳೆಸ್ಕೊಳ್ಳೋದ್ ಬಿಟ್ಬಿಟ್ಟು ಆ ಎಮ್ಮನ್ ಮಾತು ಕೇಳದೆ ಇದು ತುಂಬಾ ತುಂಬಾ ತಪ್ಪು ಕೆಲಸ ಮಾಡಿದೀಯ ನೀನು ತಿಂಗಳಿಗೆ ಇಪ್ಪತ್ ಸಾವಿರ ಕಟ್ಟಬೇಕ ಇವಾಗ ಬ್ಯಾಂಕ್ಗೆ ಆ ಇಪ್ಪತ್ ಸಾವಿರದಲ್ಲಿ ನೀನು ಒಂದ್ ತಿಂಗ್ಳು ಇದ್ರೆ ನೆಕ್ಸ್ಟ್ ಇಪ್ಪತ್ತೊಂದ್ ಸಾವಿರ ಆಗತ್ತದು ಹೌದು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಎಂತ ಜನ ನೀವು ಇಲ್ಲ ಅವರ ಹತ್ರ ನಂದು ಆಸೆ ಏನಿತ್ತು ಅಂದ್ರೆ ನನ್ನ ನಂಬಿ ಬಂದಿರೋಳು ನನಗೆ ಎರಡು ಮಕ್ಕಳು ನಾಳೆ ದಿನ ಏನಾದ್ರು ನನಗೆ ಆರೋಗ್ಯ ನೀನೇನು ಆಯ್ನೆ ಬೇಡ ಅಂದ್ರು ಸುಖವಾಗಿರೋಣ ಸಾಲಗಳು ಮಾಡ್ಬಿಡ ಸ್ವಲ್ಪ ಸ್ವಲ್ಪ ಈ ಅಹೋರಾತ್ರ ಇವತ್ತು ಏನ್ ಹೇಳ್ತಾ ಇದನ್ನೇ ಹೇಳಿ ನಿದ್ದೆ ಬರ್ತಾ ಇಲ್ಲ ಆ ಹುಡುಗಿಗೆ ಏನ್ ಗೊತ್ತಾ ಆ ಹುಡ್ಗಿಗೆ ನಿಂತರ ಮಾನ ಬಿಟ್ಟಿಲ್ಲ ತುಂಬಾ ಗೌರವದಿಂದ ಬದುಕಬೇಕು ಅಂತ ಆಸೆ ಯಾರಾದ್ರೂ ಮನೆ ಹತ್ರ ಬಂದು ಹಣ ಕೊಡ್ಬೇಕು ಅಂತ ಕೇಳಿದ್ರೆ ಆ ಹುಡುಗಿ ಹತ್ತು ಬಿಡ್ತಾಳೆ ಹೌದು ಮನಸ್ಸಿಗೆ ಮನ್ಸಿಗೆ ನೀನ್ ನೋವು ಕೊಡ್ತೀನಿ ನೀನ್ಗೇನು ನಾಳೆ ಕೊಡ್ತೀನಿ ಬಾ ನಾಡಿದ್ ಕೊಡ್ತೀನಿ ಬಾ ಅಂತ ಹೇಳುವಂತ ಗುಣ ನಿಂದು ಹೌದು ಬೈದ್ರು ಏನು ಅನ್ಸೋದಿಲ್ಲ ನೋಡ ನಿನ್ ಪ್ರೀತಿ ಬೇಕಾಗಿರೋದು ಹೆಂಡತಿಗೆ ಆಕ್ಚುಲಿ ತುಂಬಾ ಜನಕ್ಕೆ ಗಂಡನ ಪ್ರೀತಿ ಬೇಕಾಗಿರೋದು ಹೌದು ಒಂದು ಕತೆ ಹೇಳ್ತೀನಿ ಕೇಳು ಶ್ರೀಯಂತ್ರ ಬರಿತಾ ಇದ್ದ ಅಹೋರಾತ್ರ ಮನೆಯಲ್ಲಿ ಶ್ರೀಯಂತ್ರ ಬರೆಯುವಾಗ ಇವನ್ಗೆ ಕಾಫಿ ಕುಡಿಯೋವಾಗ ಶ್ರೀಯಂತ್ರ ಬರೆಯೋವಾಗ ಯಾರು ಮಾತಾಡಿದ್ರು ಮಾತಾಡಲ್ಲ ಇವನು ಶ್ರೀಯಂತ್ರ ಬರಿತಾ ಇದ್ರೆ ಒಂದು ಹೆಣ್ಣು ಬಂತು ಮನೆಗೆ ಮುಂಬಯಲ್ಲಿ ತುಂಬಾ ಐಶ್ವರ್ಯವಂತಲು ಅನ್ಸತ್ತೆ ಆ ಇಮ್ಮನ್ ಬರೋ ಒಂದು ರೀತಿಯ ಗೊತ್ತಾಗತ್ತೆ ಆ ಗತ್ತು ಬಂದು ಮನೇಲೆಲ್ಲ ಕೂಡ್ಸಿದ್ರು ಒಂದ್ ಕಡೆ ಇಮ್ಮನ ಗತ್ತು ಇದೆಲ್ಲ ತುಂಬಾ ಜೋರಿತ್ತು ಶ್ರೀಯಂತ್ರ ಬರೀತಿದ್ರೆ ಅವರೆಲ್ಲ ಹೇಳಿದ್ದಾರೆ ಅವ್ರು ಬರಿತಾದ್ರೆ ಮಾತಾಡ್ಬೇಡಿ ಅಂತ ಪೇಷನ್ಸ್ ಇದ್ರೆ ಕುತ್ಕೊಳ್ಳಿ ಇಲ್ಲ ಅಂದ್ರೆ ಹೋಗಿ ಅಂತ ಕೂಡ ಹೇಳಿದ್ದಾರೆ ಆದರೂ ಸರ್ ಅಂತ ಮಾತಾಡ್ತು ಇವನು ಮಾತಾಡಲಿಲ್ಲ ಸರ್ ನನಗೆ ಮಾತಾಡಬೇಕು ಇವಾಗ ಆಗಲ್ಲ ಅಂತ ಹೇಳಿದೆ ಇಲ್ಲ ನಿಮ್ಮ ಹತ್ರ ಮಾತಾಡಲೇಬೇಕು ಅಮ್ಮನ ಬ್ಯಾಗೆ ಐದು ಲಕ್ಷ ರೂಪಾಯಿ ಅಂತೆ ವ್ಯಾನಿಟಿ ಬ್ಯಾಗ್ ಮಾತಾಡ್ಲೇಬೇಕು ಅಂತ ಹೇಳಿದ್ ಇಲ್ಲ ಇಲ್ಲ ಮಾತಾಡಕ್ಕಾಗಲ್ಲ ಹೋಗ ಮುಂದೆ ನೀನು ಅಂದೆ ಹಿಂದಿ ಮಾತಾಡೋರು ತುಂಬಾ ಕೋಟಿ ಗಟ್ಲೆ ಆಸ್ತಿ ಇದೆ ಬಂದು ಶ್ರೀಯಂತ್ರ ಬರೀತಾ ಇದೀನಿ ಹೋಗಮ್ಮಿ ನಂಗೆ ಇಷ್ಟ ಆಗಲ್ಲ ಮಾತಾಡಬೇಡ ನೀನ್ ಯಾರು ಬರಕ್ ಕೇಳಿದ್ರು ಇಲ್ಲಿ ಅಂತ ಗದ್ರದೆ ಇಲ್ಲ ಇಲ್ಲ ಮಾತಾಡ್ಲೇಬೇಕು ನನಗೆ ತುಂಬಾ ಕಷ್ಟ ಇದೆ ನನಗೆ ಒಂದೇ ಒಂದು ಉತ್ತರ ಹೇಳ್ಬಿಡಿ ಸಾಕು ಹೊರಟಾಗ್ತೀನಿ ಒಂದೇ ಒಂದು ಪ್ರಶ್ನೆ ಹಿಂಗೆ ನಿಮ್ ತರ ಪೀಡಿಸೋದು ಒಂದೇ ಒಂದ್ ಪ್ರಶ್ನೆ ನೀವು ಅಥವಾ ಇಲ್ಲ ಹೇಳಿ ನಾನು ಹೊರಟಕ್ತಿನಿ ಅಂತ ಹೇಳಿದ್ಲು ಅಂತ ಹೇಳಿ ಹೋಗ್ಲಿ ಹೇಳಮ್ಮ ಅಂತ ಏನಿಲ್ಲ ನನಗೆ ಒಂದು ಆಸೆ ಇದೆ ಅದ್ ನೆರವೇರತಾ ಇಲ್ವಾ ಅಂತ ಕೇಳಿದ್ಲು ಇದು ಯಾವ್ದಿದು ಹೋಗ್ಲಿ ಏನಮ್ಮ ಅಂತ ಕೇಳಿದೆ ಹೇಳಮ್ಮ ಅಂತ ಕೇಳಿದೆ ಏನಿಲ್ಲ ಮುಂದಿನ ಜನ್ಮದಲ್ಲಿ ನಂದೊಂದು ಆಸೆ ಇದೆ ಅದ್ ನೆರವೇರುತ್ತ ಅಂತ ಹೇಳಿದ್ರೆ ಇಲ್ಲ ಇಲ್ಲಾಂದ್ರೆ ನನಗೆ ಮನಶಾಂತಿ ಇಲ್ಲ ಅಂತ ಹೇಳಿದ್ಲು ಏನು ಅಂತ ಕೇಳಿದೆ ಮುಂದಿನ ಜನ್ಮದಲ್ಲಿ ನಾನು ಒಂದು ಆಸ್ತಿ ಇಲ್ಲದೇ ಇರುವಂತಹ ಒಂದು ಆದಿವಾಸಿ ಯುವಕನನ್ನು ಮದ್ವೆ ಆಗ್ಬೇಕು ಅವನ ಹತ್ರ ಸೈಕಲ್ ಬಿಟ್ರೆ ಏನು ಇರಬಾರ್ದು ಗುಡಿಸಲ್ ಕೂಡ ಇರಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ನನಗೆ ಟೈಮ್ ಅವನು ಸೈಕಲ್ ಅಲ್ಲಿ ಮುಂದೆ ಕುಡ್ಸ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಒಂದು ಕುದುರೆ ಇದ್ರು ಸಾಕು ಅಥವಾ ಬರೀ ಕಾಲ್ನಡಿಗೆ ನಡಿಗೆ ಸಾಕು ಅಂತ ಗಂಡ ಸಿಗಬೇಕು ಸಿಗತ್ತಾ ಅಂತ ಕೇಳಿದ್ಲು ಇದು ವಿಚಿತ್ರವಾಗಿದೆ ಐಶ್ವರ್ಯದಲ್ಲಿ ಅಂತ ಹೆಣ್ಣು ಬಂದ ಹಿಂಗೆ ಕೇಳ್ತಾ ಇದೆಯಲ್ಲ ತನ್ಕೊಂಡ ಏನು ದೇವರೇ ಮಾಡ್ತಾರ ಪರೀಕ್ಷೆನ ದೇವರೇ ಬಂದಿದಾರ ಹಿಂಗೆ ಅಂತ ಹೇಳಿ ಯಾಕಮ್ಮ ಹಂಗ ಕೇಳ್ತಾ ಅಂದ್ರೆ ಅಮ್ಮ ಕಣ್ಣೀರ್ ಹಾಕೊಂಡು ಹೇಳಿದ್ಲು ಅತಿ ಸುಂದರವಾದಂತಹ ಹುಡುಗಿ ಅಂತ ಅವನು ಆ ಐಶ್ವರ್ಯವಂತ ಮದ್ವೆ ಆಗ್ತಿದ್ದೆ ಅವನಿಗೆ ಪಾರ್ಟಿಗಳೆಲ್ಲ ಕರ್ಕೊಂಡೋದ್ರೆ ನನ್ನ ಪತ್ನಿ ಅತಿ ಸುಂದರ ಅಂತ ಅವನು ದೊಡ್ಡ ದೊಡ್ಡ ಗೆಜೆಟೆಡ್ ಆಫೀಸರ್ಸ್ ಅವ್ರ ಇವರು ಮೀಟಿಂಗ್ಗಳು ದೊಡ್ಡ ದೊಡ್ಡ ಕಡೆ ಹೋದಾಗ ಅವನಿಗೆ ಗೌರವಕ್ಕೋಗಿ ಬೇಕು ಅಂತ ಈ ಹುಡುಗಿನ್ ಮದ್ವೆ ಆದನಂತೆ ಅಷ್ಟೇ ನಾಮಕಾವಸ್ಥೆ ಮದ್ವೆ ಜೀವನದಲ್ಲಿ ಅವನು ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಈ ಹೆಣ್ಣಿಗೆ ಸಮಯಾನೇ ಕೊಡ್ಲಿಲ್ಲಂತೆ ಸಮಯಾನೇ ಕೊಡ್ಲಿಲ್ಲ ಆ ಹುಡುಗಿಗೆ ಮತ್ತೆ ಈ ಐಶ್ವರ್ಯಾನು ಬೇಡ ಏನು ಬೇಡ ಹಾಗಂತ ತಾಯಿ ಮನೆಗೆ ಹೋಗ್ತೀನಿ ಅಂದ್ರು ಬಿಡ್ತಿರ್ಲಿಲ್ವಂತೆ ಯಾಕಂದ್ರೆ ತುಂಬಾ ದೊಡ್ಡ ಮನೆತನ ಮನೇಲಿ ದೊಡ್ಡ ಮನೆ ತುಂಬಾ ಜನ ಅಷ್ಟು ಜನ ನೋಡ್ಕೋಬೇಕು ಮನೆ ತುಂಬಾ ಕೆಲಸದವ್ರು ಅಡಿಗೆ ಕೈ ಹಾಕೋಂಗೂ ಇಲ್ಲ ಬಟ್ ಮೇಲ್ವಿಚಾರಣೆ ಮಾಡ್ಬೇಕು ಕಾಲ್ಗೊಬ್ಬರು ಕೆಲ್ಸದವ್ರು ಕೈಗೊಬ್ರು ಕೆಲ್ಸದವ್ರು ಕಾರ್ ಡ್ರೈವರ್ಗಳು ದಿನಕ್ಕೂ ಅಮ್ಮ ಆಚೆ ಬಂದ್ರೆ ಏಳು ಕಾರ್ ಡ್ರೈವರ್ ಗಳು ಏಳು ಕಾರ್ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ರಂತೆ ಯಾವ ಬಟ್ಟೆ ಹಾಕೊಂಡಿದ್ರೆ ಆ ಬಟ್ಟೆ ಬಣ್ಣದ ಕಾರು ಕರಿತಾ ಇರುತ್ತೆ ಅವಾಗ ಡಿಸೈಡ್ ಆಗ್ತಿತ್ತಂತೆ ಅಂದ್ರೆ ಇಷ್ಟೆಲ್ಲಾ ಐಶ್ವರ್ಯ ಇದ್ರು ಆ ಹೆಣ್ಣು ಬಯಸಿದ್ದೇನು ತನಗೆ ಸಮಯ ಕೊಡುವ ಗಂಡು ಅಲ್ವಾ ಅದರಲ್ಲಿ ನಿನ್ನ ಪತ್ನಿ ನಿನ್ನತ್ರ ಬಯಸಿದ್ರು ನಿನ್ನ ಆರೋಗ್ಯ ನಿನ್ನ ನೆಮ್ಮದಿ ನೀನು ಗಂಭೀರವಾಗಿ ಸಾಲವಿಲ್ಲದೆ ಬದುಕಬೇಕು ಅನ್ನೋದು ಬಿಟ್ಟು ನೀನು ಈ ರೀತಿ ಯಾವ್ದೋ ಬ್ಯಾಂಕಿನ ಆಸ್ತಿನ ನೀನಿಟ್ಕೊಂಡು ಬರೋನೋ ಬರೋನ್ ಗೊತ್ತಿತೇನೋ ನಿಂಗೆ ಗೊತ್ತಿಲ್ಲ ಗೊತ್ತಿದ್ಯಾನೋ ನಿನ್ಗೆ ದೊಡ್ಡದಾಗ್ ಪ್ರಾಪರ್ಟಿ ಮಾಡಿ ಕೂತಿದೀಯಾ ಸತ್ ಹೇಳಿ ಗೊತ್ತಿಲ್ಲ ಅವ್ರ ಹತ್ರ ಅರ್ಧ ರಾತ್ರಿ ಫೋನ್ ಮಾಡಿದ್ಯಾ ಕಾಮನ್ ಸೆನ್ಸ್ ಜನಸಿದ್ಯಾನೋ ನಿನ್ಗೆ ಇಲ್ಲ ಅವ್ರ ಹತ್ರ ನಾನು ತಮ್ಮನ್ನ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಭಾಳ ದಿನಗಳ ಆಸೆ ಅದರಿಂದ ತಾವು ಇಷ್ಟೊತ್ ಮೇಲೆ ನಮ್ಗೆ ತಾವು ಮಾತಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ ಯಾರೋ ಹೇಳಿದ್ದು ಗೊತ್ತಾಗೋಕೆ ಯಾರೋ ನಂಬರ್ ಕೊಟ್ಟಿದ್ದು ಕೊಡು ಒಂದ್ ನಂಬರು ನನ್ನ ಹೆಂಡ್ತಿನೇ ಹೇಳಿದ್ಲು ಆಯಮ್ಮನ್ಗೆ ಯಾರು ಕೊಟ್ರು ಅವ್ರು ನಿಂಗ್ ಫಾಲೋ ಮಾಡ್ತಾನೆ ಇದ್ದಾರೆ ಅವ್ರ ಹತ್ರ ಸುಮಾರು ವರ್ಷ ಇದರಿಂದ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ನೀವು ಯಾರು ಯಾರು ಅಯಮ್ಮ ಮಾತಾಡಿದಾರೋ ಇವನ್ ಇಲ್ಲ ಮಾತಾಡಿಲ್ಲ ಅವ್ರ ಹತ್ರ ಇವಾಗ ಕೊಡ್ಲೆ ಕೊಡ್ಲೆ ಅವರ ಹತ್ರ ಕುಡು ನನ್ ನನ್ ಪಕ್ಕದಲ್ಲೇ ಇದ್ದಾರೆ ಹಲೋ ಅಲೋ ಏನಮ್ಮ ಏನಮ್ಮ ನೀನು ಮನುಷ್ಯ ಸಾಲ ಮಾಡ್ದಂಗೆ ನೋಡೋಕೆ ಆಗ್ಲಿಲ್ಲ ಅಲ್ಲೋ ನಿನ್ಗೆ ಗಂಡನ ಕೈಲಿ ಸಾಲ ಮಾಡಬಾರ್ದು ಅಂತ ಹೇಳೋ ಹೆಣ್ಣು ಬೇಕು ನಮ್ ಕರ್ನಾಟಕದಲ್ಲಿ ಗಂಡ ನೀನ್ ಆಫೀಸ್ಗೆ ಹೋದ್ರೆ ಲಂಚ ತಗೋಬೇಡ ಅಂತ ಹೇಳೋ ಅಂತ ಹೆಣ್ಣು ಬೇಕು ನಮ್ ಕರ್ನಾಟಕದಲ್ಲಿ ಉಪವಾಸ ಇದ್ರ ಪರವಾಗಿಲ್ಲ ನೀನ್ ರಾಜ ಬದುಕು ಗೌರವದಿಂದ ಬದುಕು ಅಂತ ಹೇಳೋ ಹೆಣ್ಣು ಬೇಕೋ ಈ ಕರ್ನಾಟಕದಲ್ಲಿ ಇದು ಯಾರಿಗೋ ಬೇಕು ಆಸ್ತಿ ಮನೆಗಳ ಮೇಲೆ ಮನೆಗಳು ಕಟ್ತಾರೆ ಅಲ್ಲಿ ಬಾಡಿಗೆಗೆ ಬಂದವರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಭೂತದ ಮನೆ ಆಗತ್ತೆ ಮತ್ತೆ ಯಾರು ಬರಲ್ಲ ಅಲ್ಲಿ ಆಸ್ತಿನಂತೆ ಆಸ್ತಿ ನೀವೆಷ್ಟಿರ್ಬೇಕೋ ಅಷ್ಟು ಮಾತ್ರ ಮನೆ ಮಾಡ್ಕೊಂಡು ಮಿಕ್ಕಿರೋದು ಬ್ಯಾಂಕಲ್ ಹಾಕೊಳ್ರೋ ಇನ್ನೊಬ್ಬರು ಜಾಗವನ್ನ ಹಾಕೋ ಕಸಿತೀರಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲ್ಚ ಹಚ್ಕೊಳ್ಳಿ ಭೂಮಿ ಗಾಳಿ ನೀರು ಇದನ್ನ ಆಕ್ರಮಿಸ್ಕೋಬಾರ್ದು ಆದಷ್ಟು ಅಪರಿಗ್ರಹ ಅಂತ ನೀವ್ ಬಳಸದೇ ಇರೋ ವಸ್ತು ಪಕ್ಕದ ಮನೇಲಿ ಬಳಸ್ಬೇಕಾಗಿರೋ ವಸ್ತು ನಿಮ್ಮ ಮನೇಲಿ ವೀಲ್ ಚೇರ್ ಇರುತ್ತೆ ಅಂತ ಇಟ್ಕೊಳ್ಳಿ ಪಕ್ಕದ ಮನೇಲಿ ವೀಲ್ ಚೇರ್ ಬೇಕಿರೋಂತ ಪೇಶೆಂಟ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಬಿಡ್ಬೇಕು ಅದನ್ನ ಏನಕ್ ಬೇಕಾಗಿತ್ತಿದು ಇದು ಬುದ್ಧಿವಂತರಾದ್ರೆ ಈಗ್ಲೂ ನೀವು ಪ್ರಾಪರ್ಟಿನ ಕೊಟ್ಬಿಟ್ಟು ಸಾಲ ತೀರಿಸ್ಬಿಟ್ಟು ನಗು ನಗತಾ ಮಿಕ್ಕಿರೋ ದುಡ್ಡು ಲಾಭ ಬರುತ್ತೆ ಅದನ್ನ ಬ್ಯಾಂಕ್ ಅಲ್ಲಿ ಅಕೌಂಟ್ ಸುಖವಾಗಿರಿ ಲಾಸ್ಟ್ ಮಾರಕ್ ಹೋಗ್ಬಿಡಿ ಕೊರೋನಾ ಬಿಟ್ಟ ಮೇಲೆ ರೇಟ್ ಕಡಿಮೆ ಆಗ್ಬಿಡುತ್ತೆ ರೇಟ್ ಕಡಿಮೆ ಆದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಮಾಡ್ಕೋಬೇಡಿ ಸ್ವಲ್ಪ ದಿನ ಸಹಿಸಿಕೊಂಡು ನಿಮ್ ರೇಟ್ ನೀವು ಬಂದಾಗ ಮನುಷ್ಯ ತುಂಬಾ ಬುದ್ಧಿವಂತ ಇದಾನೆ ನಿನ್ ಗಂಡ ಇದೇ ಕೆಲಸ ಸಾಲ ಇಲ್ಲದೆ ಮಾಡಿದ್ರೆ ನಿನ್ನಷ್ಟು ಬುದ್ದಿವಂತರ ಇರ್ತಿರ್ಲಿಲ್ಲ ನಿನ್ ಗಂಡ ಒಳ್ಳೆ ಹುಡುಗ ಇದಾನೆ ನಿನ್ ಕೈ ಹಿಡ್ದಿರೋದು ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊತಾನೆ ಭಯ ಬಿಟ್ಟು ಆಯ್ತು ನಿನ್ ಮಾತು ಕೇಳದೆ ತಪ್ಪು ಮಾಡಿದಾನೆ ಇನ್ನು ಮುಂದೆ ಮಾಡೋದಿಲ್ಲ ಮಾಡ್ತೀಯಾತ್ರ ಇನ್ಮೇಲೆ ಸಾಲ ಮಾಡ್ತೇನಾ ಇಲ್ಲ ಮಾಡೋದಿಲ್ಲ ಹಾಕ್ಲ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಬುದ್ಧಿ ಬರ್ಲಿ ಖಂಡಿತ ಹಾಕಿ ನಿಂಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ ನಿಮ್ಗೆ ನಿನಗೆ ಅಪ್ರತಿಮವಾದ ಮಕ್ಕಳು ಇಟ್ಟಿದ್ದಾರೆ ಗೊತ್ತಾ ನಿಂಗೆ ನಿನ್ನ ಮಗಳು ಒಂದೇ ದಿವಸದಲ್ಲಿ ಎರಡು ದೇಶ ಸುತ್ತೋ ಅಷ್ಟು ಇಂಪಾರ್ಟೆಂಟ್ ಪೊಸಿಷನ್ ಆಕ್ರಮಿಸಿಕೊತಾಳೆ ದೇಶ ವಿದೇಶಗಳೆಲ್ಲ ಸುತ್ತಾಡ್ಬಿಡ್ತಾಳೆ ನಿನ್ನ ಬನ್ನಿ ನೋಡ್ಕೊತೀನಿ ನಿಮ್ಮ ಆಸ್ತಿಗಳೆಲ್ಲ ಮಾರ್ಕೊಂಬಿಡಿ ನೀವು ನೀವೆಲ್ಲ ದಾನ ಮಾಡ್ಕೊಳ್ಳಿ ನಾನ್ ಕೊಟ್ಟ ಹಣದಲ್ಲಿ ಬದುಕಿ ಅಂತಾಳೆ ಆ ಮಗು ನಿನ್ನ ಮುಖ ಅಂತ ಅವನು ಎಲ್ಲೋದ್ರೆ ಇಪ್ಪತ್ತು ಜನ ಇರ್ತಾರೆ ಅವನ ಹಿಂದೆ ಅವನು ರಾಜ್ ಅಂತರ ಬದುಕ್ತಾನೆ ನೀವು ಸಾಲ ಮಾಡಿದ್ಮೇಲೆ ಮಕ್ಕಳ ಬೆಳವಣಿಗೆ ಕಡಿಮೆ ಆಗತ್ತೆ ಅದರಿಂದ ಸಾಲದಿಂದ ಬೇಗ ಮುಕ್ತರಾಗಿ ನಂದೊಂದು ಕೋರಿಕೆ ಅವರ ಹತ್ರ ಇನ್ನು ಎಷ್ಟೋ ಕೋರಿಕೆ ನಿಂದು ಬಿಡ ಇಲ್ಲ ನಾನು ಬೇರೆದೇನು ಬೈಸಲ್ಲ ನಂದೊಂದು ಆಸೆ ತಮ್ಮ ಆಗಿ ನಾನು ಅಯ್ಯೋ ಬಿಡ್ರೋ ಸಾಕಾಗಿದೆ ಐವತ್ ವರ್ಷ ಆಗೋಗ ಇನ್ನೇನು ಭೇಟಿ ಬೇಕಾದಷ್ಟು ಜನ ಭೇಟಿ ಮಾಡಿ ಆಯ್ತು ಇನ್ನೇನು ಭೇಟಿ ಹಿಂಗೆ ಹಿಂಗೆ ಆನ್ಲೈನ್ ಅಲ್ಲಿ ಎಲ್ಲಾರು ಮಾತಾಡ್ಕೊಂಡಿರ್ತಾನೆ ಒಳ್ಳೆ ಒಳ್ಳೆ ವೀಡಿಯೋಗಳಾಗ್ತಾನೆ ನೀವು ಫೋನ್ ಮಾಡೋದು ಬಿಡ್ರೋ ಎಲ್ಲ ಅವರ ಹತ್ರ ನಂದೊಂದು ಆಸೆ ದಯವಿಟ್ಟು ನೆರವೇರಿಸ್ಕೊಡಿ ನಮ್ದು ಪಾದ ಸ್ಪರ್ಶ ಮಾಡಬೇಕು ಅಂತ ಇವನು ಪಾದ ಸ್ಪರ್ಶ ಮತ್ತೆ ಮತ್ತೆ ಒರಿಜಿನಲ್ ಕಲರ್ ಪಾದ ಇಲ್ಲ ಹೌದು ಹಾಗಿದ್ರೂ ನಮ್ಮ ಹಿಂದುತ್ವದಲ್ಲಿ ದೇವರ ನಂಬ್ತಿವಿ ಮಾತಾಡೋ ದೇವರು ಈಗ ನೀವೇನೆ ಏನಕ್ಕೆ ಅಂದ್ರೆ ಎಲ್ರಿಗೂ ಮಾರ್ಗದರ್ಶನ ಕೊಟ್ಕೊಂಡು ಎಲ್ರಿಗೂ ಇದ್ ಮಾಡ್ಕೊಂಡು ಒಂದ್ ಮಾಡ್ತಾ ಇದ್ರಿ ನಂದೊಂದು ಆಸೆ ದಯವಿಟ್ಟು ಅವ್ರ ಹತ್ರ ನನಗೆ ನೆರವೇರಿಸ್ಕೊಡಿ ಯಾ ಇವನ್ಗೆ ಗೊತ್ತಾಗತ್ತೆ ಯಾರು ಇವನ್ ಕಂಟ್ರೋಲ್ ಅಲ್ಲಿ ಇವನೇ ಇಲ್ಲ ದೇವರು ಎಲ್ಲಿ ಹಾಕಿದ್ರೆ ಅಲ್ಲಿ ಹೋಗ್ತಾ ಇರ್ತಾನೆ ನದಿ ಮೇಲೆ ಹರ್ಕೊಂಡು ಹೋಗ್ತಾರ ಎಲೆ ತರ ಇವನ್ಗೇನೋ ಗೊತ್ತಾಗುತ್ತೆ ಯಾವಾಗ ಎಲ್ಲಿ ಮೀಟ್ ಮಾಡ್ತೀನಿ ಅಂತ ದೇವ್ರು ಮೀಟ್ ಮಾಡಿಸಿದಾಗ ನೋಡೋಣ ದೇವರ ಹಾಕಿರೋ ಎಲೆ ತರ ಆದ್ರೂ ನಾವು ದೇವ್ರು ಹಾಕಿರೋ ಹೂ ತರ ತಮ್ಮ ಹಿಂದೆ ಬರ್ತಾ ಇರ್ತೀವಿ ದಯವಿಟ್ಟು ನನಗೊಂದೊಂದು ಅವಕಾಶ ಮಾಡಿಕೊಡಿ ಅದು ನನಗೆ ಅವಾಗ ನೀನ್ ಬಂದ್ರೆ ಬೇಡ ಅಂತಾನೆ ಅಂತ ಸಂದರ್ಭದಲ್ಲಿ ಯಾಕೋ ಅವಕಾಶ ಮಾಡ್ಕೊಡೋದು ಇವನಪ್ಪನ ಅಪ್ಪನ ನಾವು ಪ್ರಪಂಚ ಅವಕಾಶ ಮಾಡ್ಕೊಡಕ್ಕೆ ಸಿಕ್ಕಿರೋದನ್ನೆಲ್ಲ ಮೀಟ್ ಮಾಡ್ತಾನೆ ಬಿಡು ನನಗೆ ಎಲ್ಲಿ ತಾವು ಎಲ್ಲಿ ನನಗೆ ಗೊತ್ತಿಲ್ಲ ನಾನು ಭೇಟಿ ಮಾಡೋಕೆ ತುಂಬಾ ಭೇಟಿ ಮಾಡಲ್ವ ನೀನ್ ಫಸ್ಟ್ ಸಾಲ ವಿಮುಕ್ತನಾಗು ಮತ್ತೆ ನೋಡೋಣ ಬಿಡು ಖಂಡಿತ ಆಗ್ತೀನಿ ಮೇಲಿಂದ ಖಂಡಿತ ಆಗ್ತೀನಿ ಆಸೆ ನಾನು ನಂಬಿ ಬಂದಂತ ಆಸೆ ಪಟ್ಟಿದ ಅವ್ರಂಬಿ ಬಂದೋಸ ಮಾಡಬಾರ್ದು ಒಳ್ಳೆ ಹುಡುಗ ನೀನು ಬಿಡ ಫೋನು ಸಾಕು ಬಿಡ ಎಷ್ಟು ಗಂಟೆ ಆಯ್ತು ಒಂದು ಪಿಕ್ಚರ್ ಮಾಡಬಹುದು ಜನ ಒಂದು ಪಿಕ್ಚರ್ ತೋರಿಸ್ತಾರೆ ಇಪ್ಪತ್ತು ನಿಮಿಷದಲ್ಲಿ ಒಂದು ಶಾರ್ಟ್ ಮೂವಿ ಆಗತ್ತೆ ಏನೋ ಇದು ಟೈಮ್ ಪಾಸ್ ಹಲೋ ಅಹೋರಾತ್ರ ನಿಜವಾಗ್ಲು ದೇವ್ರು ಎಲ್ಲಾ ಕಡೆನೂ ಇರಲ್ಲ ಆದ್ರೆ ದೇವ್ರು ದೇವ್ರ ತರ ನೀವು ಎಲ್ಲಾರ್ಗುನು ಮಾರ್ಗದರ್ಶನ ಮಾಡ್ಕೊಂಡು ಹೀಗೆ ಸದಾ ನಗ್ನಗ್ತಾ ನೀವು ಖುಷಿಯಾಗಿ ಹೀಗೆ ಇರಿ ಅಯ್ಯೋ ಆಶೀರ್ವಾದ ನಿಮ್ ನಿಮ್ಮ ಮಾರ್ಗದರ್ಶನದಲ್ಲಿ ತುಂಬಾ ಜನ ಬದ್ಲಾಗಕ್ಕಿದ್ದಾರೆ ಬದ್ಲಾಗ್ಬೇಕು ಅವ್ರುನು ಯಾಕಂದ್ರೆ ಈಗಿನ್ ಪ್ರಪಂಚ ನಾವ್ ಅನ್ಕೊಂಡಂಗಿಲ್ಲ ಆಯ್ತಮ್ಮ ನಿಮ್ಮಂತವ್ರು ಇರೋದ್ರಿಂದ ಅಟ್ಲೀಸ್ಟ್ ಹೋಗ್ತಾರ ಈ ನಮ್ಮ ಯುವ ಪೀಳಿಗೆ ಆಗ್ಲಿ ಯಾರ್ ಈಗ ಯಾರು ದಾರಿ ತಪ್ಪಿರ್ತಾರೆ ಅವ್ರಿಗೆ ಇದೆಲ್ಲ ನೀವ್ ಮಾತಾಡಿ ನಿಮ್ ಮೋಟಿವೇಶನ್ ಇಂದ ಅವ್ರ ಬದ್ಲಾದ್ರೆ ಅದೇ ಸಾಕು ಅದೇ ಹೆಸರೇನಾ ಮಂಗಳ ಗೌರಿ ಮಾತಾಡಿದೀಯ ನನ್ನ ಇಲ್ಲ ನಿಮ್ದು ಒಂದು ವಿಡಿಯೋನು ನಾನು ರಾತ್ರಿ ಹನ್ನೆರಡು ಗಂಟೆ ತನಕನೂ ನಾನು ಕೇಳ್ಸ್ಕೊತಾ ಇರ್ತೀನಿ ಇವ್ರು ಅದೇ ಹೇಳ್ ನಾನು ತುಂಬಾ ಬೇರೆ ನೋಡಕ್ ಹೋಗಲ್ಲ ನಾನು ಏನಿದ್ರು ಈ ತರ ಮೋಟಿವೇಶನ್ ಮಾತುಗಳು ಬೇರೆ ಅವ್ರಿಗೆ ನೀವು ಹೇಳ್ಕೊಡ್ತೀರಲ್ಲ ಈ ತರ ಮಾಡು ಈ ತರ ಬದುಕು ಅದು ಎಲ್ಲಾರು ಹೇಳ್ಕೊಡಲ್ಲ ಜನ ದೇವ್ರು ಕಳ್ಸಿಕೊಟ್ಟಿದ್ದಾರೆ ಅವರು ಇನ್ನೊಬ್ಬರಿಗೆ ಉಪಕಾರ ಆಗಲಿ ಸರ್ ಅಂತ ಹೇಳಿ ಕೊಡ್ತಾರೆ ಅದೇ ಸೃಷ್ಟಿ ಹೇಳ್ತಾ ಇರೋದು ದೇವರು ಎಲ್ಲಾ ಕಡೆನು ಇರಕ್ ಆಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡ್ದ ನೆಕ್ಸ್ಟ್ ಈಗ ನೀವ್ ನೀವ್ ಇವಾಗ ನನ್ಗೆ ಏನ್ ಮಾತಾಡ್ಬೇಕು ಅಂತ ಹೇಳಕ್ ಖುಷಿನೂ ಆಗ್ತಾ ಇದೆ ಮತ್ತೆ ನಿಮ್ ಜೊತೆ ತುಂಬಾ ನಾನು ನಿಮ್ ವಿಡಿಯೋ ನೋಡಿದಾಗ ನಿಮ್ ಹತ್ರ ಮಾತಾಡ್ಬೇಕು ನಿಮ್ಮನ್ನ ನೋಡ್ಬೇಕು ಅಂತೆಲ್ಲ ನಾನು ಇದ್ ಮಾಡ್ತಾ ಇದ್ದೆ ಫಸ್ಟ್ ನೀವು ಅಮ್ಮಿ ಅಂತ ಮಾತಾಡ್ತಿದ್ರಲ್ಲ ಆಗ ನನ್ಗೆ ಏನ್ ಅಮ್ಮಿ ಅಂತ ಮಾತಾಡ್ತಾರೆ ಅಂತ ಅಲ್ಲಿಂದ ನಾನು ನೋಡಕ್ ಶುರು ಮಾಡಿದ್ದು ಆದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಜನ ಬದ್ಲಾಗ್ತಾರೆ ಬದ್ಲಾಗಕ್ಕೆ ಟೈಮ್ ಕೊಡ್ಬೇಕು ಅಷ್ಟೇ ಜನಗಳಿಗೆ ಈಗ ನೀವ್ ಚೆನ್ನಾಗಿರಿ ನಿಮ್ಮನ್ನ ನಾವು ಭೇಟಿ ಆಗಕ್ ನಾವು ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಮುಂಬೈ ಮುಂಬೈ ನಾನು ಬರ್ತೀನಿ ನಾನು ಆದ್ರೆ ನನಗೆ ಇದೆಲ್ಲ ಈ ಕರೋನಾ ಎಲ್ಲ ಇರೋದ್ರಿಂದ ಇಲ್ಲ ಇಲ್ಲ ನೀವು ಸಾಲ ಮುಕ್ತರಾಗಿ ಸಾಲ ಅವ್ರ ಹತ್ರ ಮಾತಾಡೋದು ಇಲ್ಲ ಖಂಡಿತ ಅವ್ರ ಹತ್ರ ನಾನು ನಾವು ಅದನ್ನ ನಾನು ಫಸ್ಟ್ ಹೇಳಿದ್ದೆ ಇವ್ರಿಗೆ ಬೇಡ ಅಂತ ಇದೆಲ್ಲ ನನಗೆ ಸಾಲ ಮಾಡೋದು ಇಷ್ಟ ಆಗಲ್ಲ ಬೇರೆಯವ್ರು ಬಂದು ನಮ್ಮನ್ನ ಕೇಳ್ಬಾರ್ದು ಅಂದ್ರೆ ಎಲ್ಲೂ ಬಡ್ಡಿಗೆ ಸಾಲ ಮಾಡಿಲ್ಲ ಹೌದು ಅವ್ರ ಹತ್ರ ಅದು ನಾನು ಫಸ್ಟೆ ಹೇಳಿದ್ದೆ ಅವರಿಗೆ ಸಾಲ ಮಾಡಬಾರದು ಹಾಗೆ ನಾವೇ ದುಡ್ಡು ಕಟ್ಟಬೇಕು ಅಂತ ಇಲ್ಲ ಇಲ್ಲ ಹೌದು ವಿಶ್ ಮಾಡ್ತೀವಿ ಆಶೀರ್ವಾದ ಮಾಡಲ್ಲ ವಿಶ್ ನೀವು ನನ್ಗಿನ್ನ ದೊಡ್ಡವರು ವಿಶ್ ಅಷ್ಟೇ ಆದ್ರೆ ಆಶೀರ್ವಾದ ಮಾಡೋ ಇದು ನಮ್ಗಿಲ್ಲ ನಿಮ್ಮ ಆಶೀರ್ವಾದ ಮೇಲೆ ಇರಬೇಕು ನಮ್ಮ ಮಕ್ಕಳ ಮೇಲೆ ಇರಬೇಕು ಎಲ್ಲರ ಮೇಲೂ ಇರಬೇಕು ಆಯ್ತಮ್ಮ ತುಂಬಾ ಪವಿತ್ರನಂತೆ ಮಳವಳ್ಳಿ ಮಂಡ್ಯ ಇವೆಲ್ಲ ತುಂಬಾ ಮಾಂಡವಿ ಮಹರ್ಷಿಗಳು ತಪಸ್ಸು ಮಾಡಿರೋ ಕ್ಷೇತ್ರ ಈ ಕಡೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿರೋ ಕ್ಷೇತ್ರ ಶಕುಂತಲೆ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿರೋ ಕ್ಷೇತ್ರಗಳವೆಲ್ಲ ದುಷ್ಯಂತನ ಪರಿಣಯ ಆಗಿದ್ದು ಅಲ್ಲೇ ನಿಮ್ಮ ಮತ್ತೆ ಈ ಕಣ್ವಾ ನದಿ ಇದೆಯಲ್ಲ ಕಂಡ್ವಾಡಾಮು ಅಲ್ಲಿಂದ ಮಾಂಡವಿ ನಿಮ್ಮೂರು ಎಲ್ಲ ಇದೆಯಲ್ಲ ಮಂಡ್ಯ ಅದರ ನಡುವೆ ಅದು ಮತ್ತೆ ಪಾಂಡವಪುರ ಇವೆಲ್ಲ ಏನು ಪವಿತ್ರವಾದ ಕ್ಷೇತ್ರಗಳು ಅಯ್ಯೋ ಹ್ಮ್ ನೀವು ಬನ್ನಿ ನಿಮ್ಗೆ ಈ ಕಡೆ ಎಲ್ಲ ನೋಡುವಂತ ತುಂಬಾ ಇದೆ ನೀವು ನೋಡ್ತಾ ಇರ್ತೀರಾ ನಿಮ್ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ ಮದ್ದೂರು ಇವೆಲ್ಲ ಪವಿತ್ರವಾದ ಕ್ಷೇತ್ರಗಳು ತಲಕಾಡು ಉತ್ತರ ಭಾರತದಿಂದ ಋಷಿಗಳು ದಾಟಿ ವೆಂದ್ಯ ಪರ್ವತವನ್ನು ದಾಟಿ ಬರೋದೇ ತಲಕಾಡಲ್ಲಿ ತಪಸ್ಸು ಮಾಡಬೇಕು ಅಂತ ಬೇಸ್ ಅದು ಎಂತ ಭೂಮಿ ಅದು ಪವಿತ್ರ ಭೂಮಿ ಅದು ಭೇಟಿ ಮಾಡಕ್ಕೆ ನಮ್ಗೆ ಒಂದು ಅನುವು ಮಾಡಿಕೊಡಿ ಇಪ್ಪತ್ತೈದು ನಿಮಿಷ ಆಗೋಯ್ತೋ ಇಡ್ತೀನೋ ದಯವಿಟ್ಟು ನಮ್ಮ ಸಾಲ ಮುಕ್ತರಾಗಿ ಬರ್ತೀವಿ ನನ್ಗೆ ತುಂಬಾ ನೋವುಗಳಿದೆ ನನ್ ಅಂಗಡಿಗೆ ಯಾರು ಬರ್ತಿಲ್ಲ ಅದ್ಕೊಂದು ಒಂದು ನನಗೆ ಏನಾದ್ರು ಒಂದು ಅಲ್ಲ ಅದು ಅದು ಬರುತ್ತೆ ಬಿಡು ಸಾಲ ಮುಕ್ತನ ಆಗು ನೀನು ಕೆಲವೆಲ್ಲ ಮಾಡ್ಬಿಡು ಅಂಗಡಿಗಳು ಓಕೆ ಹೌದ ಸಾಲ ಮುಕ್ತ ಮುಗಿಯೋವರ್ಗೂ ಕೆಲವು ಅಂಗಡಿಗಳನ್ನ ಮಾಡಿಬಿಡು ದುಡ್ಡು ಸಿಗುತ್ತೆ ಅದರಿಂದ ಸಾಲ ತೀರಿಸಿ ಬಿಡು ಮಿಕ್ಕಿರೋ ಅಂಗಡಿಗಳನ್ನ ಬಾಡಿಗೆ ಕೊಡು ಓಕೆ ನಾನೀಗ ಸಾಲ ಮುಕ್ತನ ಸಾಲ ಮುಕ್ತನ ಆದ್ಮೇಲೆ ತಮ್ ದರ್ಶನ ಮಾಡಕ್ಕೆ ಮುಂದ್ ಯಾವ್ದು ನೋಡೋಣ ನಾನು ಇಟ್ಬಿಡ್ತೀನಿ ಅಷ್ಟೇ ಫೋನು ಇವಂದೇನು ಇವ್ನ್ ಯಾವ್ ನೀವು ಇವನಿಂದ ಬಿದ್ದಿದ್ರಿ ನೀವು ಬಿಡೋ ಫೋನು ಇಲ್ಲ ಇಲ್ಲ ದಯವಿಟ್ಟು ಇಡಿಬಿಡಿ ಅವ್ರ ಹತ್ರ ನಾನ್ ಇದೊಂದು ದಯವಿಟ್ಟು ತಾವು ಹೇಳ್ಬಿಡಿ ನಾನ್ ಯಾರ್ನು ನಾನ್ ನಮ್ದು ನಾನ್ ಇದ್ ಮಾಡುದಿಲ್ಲ ನಾ ತಿಮ್ಮಪ್ಪ ನಮ್ದನು ನಮ್ಮ ಮನೆ ದೇವರನ್ನ ನಾನು ತಮ್ನ ಭೇಟಿ ಮಾಡಕ್ಕೆ ನಾ ಸಾಲ ಮುಕ್ತನಾಗಿ ಆಗ್ ಬರ್ತೀನಿ ನೀವೇ ಹೇಳ್ದಂಗೆ ಓಕೆ ಓಕೆ ತಮ್ನೆ ಯಾವ ರೀತಿ ಭೇಟಿ ಮಾಡ್ಲಿ ಅದ ಈ ಸಾಲ ಮುಕ್ತನ ಆದ್ಮೇಲೆ ಬಂದು ಭೇಟಿ ಮಾಡಿ ಆಯ್ತಾ ನಾನು ಅಲ್ಲಿಗೆ ಬಾಂಬೆಗೆ ಬರಲ್ಲ ನೋಡೋಣ ಎಲ್ಲಿದ್ರೆ ಬಂದ್ರೆ ಮಂಡ್ಯ ಮಾಡ್ತೀಯಾ ದರ್ಶನ ನಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅವ್ರ ಹತ್ರ ತಮಗೆ ಧನ್ಯವಾದಗಳು ಹಾಗೇನೆ ತಮ್ಮ ಮಾರ್ಗದರ್ಶನ ಎಲ್ರಿಗೂ ಭಗವಂತ ತಮಗೆ ಆರೋಗ್ಯ ಭಾಗ್ಯ ಕೊಡ್ಲಿಕ್ಕೆ ಹೇಳೋದು